ಏನು ಎಸ್ ಆರ್ ಶ್ರೀನಿವಾಸ್ ಅವ್ರನ್ನ ಕರೆಯುವಂತ ಪ್ರಶ್ನೆನೇ ಇಲ್ಲ. ಯಾಕೆಂತಂದ್ರೆ ಊರಿಗೆ ಒಬ್ಬರೇ ಪದ್ಮಾವತಿ ಅಲ್ಲ, ಅಂತ ಏನು ಮಹತ್ ಕಾರ್ಯವನ್ನ ಮಾಡಿಲ್ಲ. ನಮ್ಮ ಪಕ್ಷದ ವರಿಷ್ಠರನ್ನ ತುಚ್ಛವಾಗಿ ಮಾತಾಡಿದಂತ ಒಬ್ಬ ಶಾಸಕರನ್ನ ಕರೆಯುವಂತ ಪ್ರಶ್ನೆನೇ ಇಲ್ಲ. ಯಾಕೆಂತಂದ್ರೆ ಒಬ್ಬೊಬ್ಬ ಕಾರ್ಯಕರ್ತರು ಸಹ ಒಬ್ಬೊಬ್ಬ ಕ್ಯಾಂಡಿಡೇಟ್ ಇದ್ದಂಗೆ ಈ ತಾಲೂಕಿನಲ್ಲಿ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ. ಕುಮಾರ್ ಅಣ್ಣವರು ಮತ್ತೆ ನಮ್ಮ ದೇವೇಗೌಡರನ್ನ ಗುರುತಿಸಿ ಈ ತಾಲೂಕಿನಲ್ಲಿ ನನಗೆ ಟಿಕೆಟ್ ನ ಘೋಷಣೆ ಮಾಡಿ ಬಿಟ್ಟಿದ್ದಾರೆ. ಸುಮಾರು ಒಂದೂವರೆ ವರ್ಷದಿಂದ ನಾನು ಇಲ್ಲಿ ಓಡಾಡಿಕೊಂಡಿದ್ದೀನಿ. ಯುವಕರ ದಂಡನೆ ಕಟ್ಕೊಂಡು ನಾನು ಹೋರಾಟ ಮಾಡ್ತಾ ಇದ್ದೀನಿ. 2023ಕ್ಕೆ ಬರುವಂತ ಎಲೆಕ್ಷನ್ ನಲ್ಲಿ ಖಂಡಿತ ನಮ್ಮ ತಾಲೂಕಿನಲ್ಲಿ ಜೆಡಿಎಸ್ ಬಾವುಟನ ನಮ್ಮ ಕಾರ್ಯಕರ್ತರು ಆರ್ಸೆ ಆಡ್ತಾರೆ. ಅದೇ ರೀತಿ ಕುಮಾರಣ್ಣವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಕಾರಣಕ್ಕೆ ಎಲ್ಲಾ ಬಾಗಿಲು ಮುಚ್ಚಿದ್ದಾವೆ. ಕುಮಾರಣ್ಣವರು ಹೇಳಿದ್ದಾರೆ, ದೇವೇಗೌಡರು ಹೇಳಿದ್ದಾರೆ, ಏನು ನಮ್ಮ ಪಕ್ಷದ ವಿರುದ್ಧವಾಗಿ ಬಿಜೆಪಿ ಪಕ್ಷಕ್ಕೆ ಓಟನ್ನ ಹಾಕಿ ಅಡ್ಡ ಮತದಾನ ಮಾಡಿ ನಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಮರಳಿ ಕರೆಯುವಂತ ಪ್ರಶ್ನೆನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ.